ತಿರುಕ್ಸಲಿನ ಪಲ್ಯ ಅಂತೇಳಿ ಒಂದು ಸೂಡು ತೊಗೊಂಡಿದ್ದೀನಿ ನಾನು ಒಂದು ಕಟ್ಟು. ನೆಕ್ಸ್ಟು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ ಫ್ರೆಂಡ್ಸ್, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಮಾಡೋಕ್ಕೆ ಎಣ್ಣೆ. ಓಕೆ ಫ್ರೆಂಡ್ಸ್, ಇದನ್ನ ಯಾವ ರೀತಿ ಮಾಡೋಣ ನೋಡ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಇದಕ್ಕಿವಾಗ ಎಣ್ಣೆ ಹಾಕ್ಕೊಂಡ್ಬಿಡಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ನಾನು. ಸ್ವಲ್ಪ ಇದು ಕೆಂಪಾಗಲಿ ಫ್ರೆಂಡ್ಸ್. ನೆಕ್ಸ್ಟು ಜೀರಿಗೆ ಸಾಸಿವೆ ಹಾಕೊ, ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಸಿಡಿಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದಕ್ಕೆ ಇವಾಗ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಚಿಕ್ಕರ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿದ್ದು ಆಗಲಿ ಫ್ರೆಂಡ್ಸ್. ಇದು ಇವಾಗ ಇದಕ್ಕೆ ಪಲ್ಯ ಆ್ಯಡ್ ಮಾಡ್ಕೋತಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಪಲ್ಯ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಫ್ರೆಂಡ್ಸ್, ನಿಮ್ಗೆ ಈ ಪಲ್ಯ ತಿನ್ನೋದ್ರಿಂದ ಏನಾಗುತ್ತೆ ಆ್ಯಕ್ಚುಲಿ, ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ತಿರಸ್ಕರಣ ಪಲ್ಯ ಅಂತಾರೆ. ಇದನ್ನು ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಹೆಚ್ಚಾಗಿ ಬಳಸಿ ಪಲ್ಯ ಆಯಿತು, ತರಕಾರಿ ಆಯಿತು, ಹೆಚ್ಚಾಗಿ ಬಳಸಿದಷ್ಟು ಆರೋಗ್ಯ ಕಾಪಾಡಿಕೊಳ್ಳಿ ಫ್ರೆಂಡ್ಸ್. ಆರೋಗ್ಯವೇ ಭಾಗ್ಯ ಅಂತಾರೆ ಎಲ್ಲರೂ. ಆರೋಗ್ಯವೇ ಭಾಗ್ಯ ನಿಜವಾಗ್ಲೂ. ಆರೋಗ್ಯ ಯಾರಿಂದನೂ ಸಂಪಾದನೆ ಮಾಡೋಕ್ಕಾಗಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಓಕೆ ಫ್ರೆಂಡ್ಸ್, ಇದನ್ನಿವಾಗ ಒಂದು ಎರಡರಿಂದ ಐದು ನಿಮಿಷ ಅಷ್ಟೇ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಎರಡರಿಂದ ಐದು ನಿಮಿಷ ಕುಕ್ ಆದ ತಕ್ಷಣ ಕೊನೆಗೆ ಉಪ್ಪು ಆ್ಯಡ್ ಮಾಡಿ. ಇವಾಗಲೇ ಬೇಡ, ಇವಾಗ ಉಪ್ಪು ಆ್ಯಡ್ ಮಾಡಿದರೆ ಏನಾಗುತ್ತೆ, ಪಲ್ಯ ಎಲ್ಲ ಸ್ವಲ್ಪ ಫುಲ್ಲು ನೀರು ಬಿಟ್ಬಿಡತ್ತೆ. ಅದಕ್ಕೆ ಕೊನೆಯಲ್ಲಿ ಆ್ಯಡ್ ಮಾಡಿದರೆ ಕೊನೆಯಲ್ಲಿ ಉಪ್ಪು ಆ್ಯಡ್ ಮಾಡಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದನ್ನು ಇವಾಗ ಕ್ಲೋಸ್ ಮಾಡಿದ್ದೀನಿ ನಾನು. ಒಂದು ಐದು ನಿಮಿಷ ಬಂದರೆ ಸಾಕಿದ್ದು, ಐದು ನಿಮಿಷ ಬಂದಮೇಲೆ ನೋಡೋಣ ಏನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಐದು ನಿಮಿಷ ಆಗಿದೆ. ಇದನ್ನು ಇವಾಗ ನೋಡ್ಕೊಳ್ಳೋಣ ಏನಾಗಿದೆ ಅಂತ. ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿದೆ, ಘಮ 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 ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಇವಾಗ ಕೊನೆಯದಾಗಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕೊನೆಗೆ ಹಾಕಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಅಂತ ನಾನು ಹಾಕಿರೋದು. ಫ್ರೆಂಡ್ಸ್, ಇವಾಗ ಒಂದು 30 ಸೆಕೆಂಡ್ಸ್ ಅಷ್ಟೇ ಬೇಯಿಸಿದನ. ಓಕೆ ಫ್ರೆಂಡ್ಸ್, ಇದನ್ನು 30 ಸೆಕೆಂಡ್ ಆದಮೇಲೆ ನೋಡೋಣ. ಫ್ರೆಂಡ್ಸ್, ಇದು ಇವಾಗ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ಇಷ್ಟೇ ಇವತ್ತು. ಬಿಳಿಜೋಳದ ರೊಟ್ಟಿ ಜೊತೆಗೆ ತಿರಿಸಲೆಂ ಪಲ್ಯ ರೆಡಿ ಆಗಿದೆ. ಪ್ಲೀಸ್ ಫ್ರೆಂಡ್ಸ್, ನಾವು ಮಾಡಿದ್ದು ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಓಕೆ ಫ್ರೆಂಡ್ಸ್, ಬಾಯ್.